ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ನಡೆದ ಗುಂಪು ಘರ್ಷಣೆ ಪ್ರಕರಣ ಹಿನ್ನೆಲೆ ಬಾಗಲಕೋಟೆಗೆ ಸಚಿವ ಶ್ರೀರಾಮುಲು ಭೇಟಿ. ಘಟನೆಯಲ್ಲಿ ಗಾಯಗೊಂಡ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಾದ ಅರುಣ್ ಕಟ್ಟಿಮನಿ, ಲಕ್ಷ್ಮಣ್ ಕಟ್ಟಿಮನಿ, ಯಮನೂರ್ ಚುಂಗಿನ್, ಗೋಪಾಲ್ ದಾಸ್ಮನಿ ಅವರನ್ನು ನಗರದ ಕೆರೂಡೆ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಗಾಯಾಳುಗಳಿಗೆ ತಲಾ 50,000 ರೂಪಾಯಿಗಳ ಚೆಕ್ ವಿತರಿಸಿದರು. ನಂತರ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಶ್ರೀರಾಮುಲು, ಸಿದ್ದರಾಮೋತ್ಸವಕ್ಕೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟರು. ನಾವು ಹೋಗೋ ಪ್ರಶ್ನೆ ಇಲ್ಲ, ನಾವು ಮುಂಚೆಯಿಂದ ಅವರನ್ನು ವಿರೋಧ ಮಾಡಿಕೊಂಡು ಬಂದಿದ್ದೇವೆ. ಅವರು ನಿಜವಾದ ಸಮಾಜವಾದಿಯಾಗಿದ್ದರೆ ನಾವು ಸಂಪೂರ್ಣ ಸಹಕಾರ ಕೊಡ್ತಿದ್ವಿ. ಈಗ ನೋಡ್ತಿದ್ದೀರಿ, ಈ ರೀತಿ ಸಮಾಜವಾದಿಗಳು ಯಾರೂ ಇಲ್ಲ, ಇವರು ಡಿಫ್ರೆಂಟ್ ಸಮಾಜವಾದಿಯಾಗಿದ್ದಾರೆ ಅಂತ ಹೇಳಿದರು. ಇನ್ನು ಡಿಕೆಶಿ ಮತ್ತು ಸಿದ್ದರಾಮಯ್ಯನವರ ಪೈಪೋಟಿ ವಿಷಯ ಮಾತನಾಡಿದಂಥ ಅವರು, ಅವರ ಪಾರ್ಟಿ ಆಂತರಿಕ ವಿಷಯವನ್ನು ನಾವು ಮಾತಾಡೋದಿಲ್ಲ, ಪೈಪೋಟಿ ಅಂತ ಅವರು ಅಂದ್ಕೊಳ್ತಿದ್ದಾರೆ, ಆ ಕುರ್ಚಿ ಖಾಲಿ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಅವರ ತಲೆಯಲ್ಲಿ ಇಟ್ಕೊಂಡಿದ್ದಾರೇನೋ, ಅದು ಬರೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದರು. ನಂತರ ಮುಂದುವರೆದು ಮಾತನಾಡಿದ ಶ್ರೀರಾಮುಲು ಅವರು, ಎಂಥ ಪರಿಸ್ಥಿತಿಯಲ್ಲಿಯೂ ಕೂಡ ರಾಜ್ಯದಲ್ಲಿ ಬಿಜೆಪಿ 150 ಸ್ಥಾನ ಗೆಲ್ಲಬೇಕು. ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರದಿಂದ ಪಲಾಯನ ಆಗಿ ಈ ಕ್ಷೇತ್ರ ಬಿಟ್ಟು ಓಡಿ ಹೋಗ್ತಿದ್ದಾರೋ, ಪಲಾಯನ ಆಗಿ ಓಡಿ ಹೋದ ಸಿದ್ದರಾಮಯ್ಯನವರು ಹಗಲು ಕನಸು ಕಾಣ್ತಿದ್ದಾರೆ. 2023 ಕೂಡ 150 ಸ್ಥಾನ ಗೆಲ್ತೀವಿ, ಬಾದಾಮಿ ವಿಧಾನಸಭಾ ಕ್ಷೇತ್ರ ಸೇರಿದಂತೆ 150 ಸ್ಥಾನ ಗೆಲ್ತೀವಿ ಅಂತ ಹೇಳಿದರು. ಮುಂಚೆಯಿಂದ ಸಿದ್ದರಾಮಯ್ಯನವರಿಗೆ ಸರ್ಕಾರದಲ್ಲಿ ನ್ಯಾಯ ಮಾಡೋಕ್ಕೆ ಆಗಲಿಲ್ಲ, ಬಹುಶಃ ಅವರು ನಂಬಿದ ಸಮುದಾಯಕ್ಕೂ ನ್ಯಾಯ ಮಾಡೋದಕ್ಕೆ ಆಗಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ಸಮಾಜ ಒಡೆಯೋ ಕೆಲಸ ಮಾಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ ಟೈಮ್ನಲ್ಲಿ ಗಾಂಧಿ ಟೋಪಿ ಹಾಕಿಕೊಂಡು JDS ಬೈತಾರೆ, JDSನಲ್ಲಿದ್ದಾಗ ತೆನೆ ಹೊತ್ಕೊಂಡು ಕಾಂಗ್ರೆಸ್ ಬೈತಾ ಬಂದಿದ್ದಾರೆ. ಈ ರೀತಿಯ ರಾಜಕಾರಣಿಗಳನ್ನು ರಾಜ್ಯದ ಜನತೆ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ? ಅವತ್ತಿನ ಪರಿಸ್ಥಿತಿಯಲ್ಲಿ ಏನೋ ಆಗಬೇಕಿತ್ತು, ಆದರೂ 2018 ಸೋತು ಹೋದರು. ಈಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಅದು ಬರುವ ಪ್ರಶ್ನೆಯೇ ಇಲ್ಲ ಅಂತ ಶ್ರೀರಾಮುಲು ಹೇಳಿದರು.